ನನಗೆ ಗೊತ್ತು ನೀವೆಂಥ ಕ್ರಿಮಿನಲ್ ಐಡಿಯಾಲಜಿ ಗೊತ್ತು. ನಿಮ್ಮನ್ನು ಸೋಲಿಸಿದ್ದೀನಿ ಅಂದರೆ ನಾನು ಸ್ವಲ್ಪ ಬುದ್ಧಿವಂತ ಅಲ್ವಾ ಸರ್, ನಾನು ಸ್ವಲ್ಪ ಟ್ಯಾಲೆಂಟ್ ಇರುತ್ತಲ್ಲ ಸರ್, ನಿಮ್ಮ ಕುತಂತ್ರಗಳೇನು ಅಂತ ನನಗೆ ಗೊತ್ತಿರುತ್ತಲ್ಲ ಸರ್. ಸುಧಾಕರ್ ಸೋಲೋದೇ ಇಲ್ಲ ಅಂತಿದ್ರು, ಯಾರು ಬಂದರೂ ಸುಧಾಕರ್ನ ಸೋಲ್ಸೋಕ್ಕಾಗಲ್ಲ ಅಂತಿದ್ರು. ಒಬ್ಬ ಕಾಮನ್ ಮ್ಯಾನ್ ಬಂದ್ವಿ ಹೆಂಗೆ ಸೋಲಿಸ್ದೆ ಸರ್, ಅಂದರೆ ನಿಮಗಿಂತ ಡಿಫ್ರೆಂಟಾಗಿ ಯೋಚನೆ ಮಾಡಿದ್ದಕ್ಕೆ ತಾನೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಜನತೆಗೆ ಕೈ ಮುಗಿದು ಕೇಳ್ತೀನಿ, ಡಾಕ್ಟರ್ ಕೆ ಸುಧಾಕರ್ ಓಟ್ ಹಾಕ್ಬೇಡಿ, ಪ್ರಜಾಪ್ರಭುತ್ವಕ್ಕೆ ಅವರು ಮಾರಕ, ಕಾಮನ್ ಮ್ಯಾನ್ಗೆ ಟ್ರಬಲ್ ಕೊಡ್ತಾರೆ. ಅವ್ರು ಹೇಳ್ತಾರೆ ಒಂದು ರೂಪಾಯಿ ಲಂಚ ತಗೊಂಡಿಲ್ಲ ಅಂತ. ನಾಳೆ ನಾನು ನಂಬಿರೋ ದೇವರು ನಂದಿಯ ಭೋಗನಂದೀಶ್ವರ ಟೆಂಪಲ್. ನಾನು ಕಳೆದ 10 ತಿಂಗಳಲ್ಲಿ ಕ್ಲೀನ್ ಅಡ್ಮಿನಿಸ್ಟ್ರೇಷನ್ ಕೊಟ್ಟಿದ್ದೀನಿ, ಯಾವನ ಹತ್ರನೂ ಒಂದು ರೂಪಾಯಿ ಚಾಚಿಲ್ಲ, ಕೈ ಚಾಚಿಲ್ಲ ಅಂತ ನಾನು ಪ್ರಮಾಣ ಮಾಡಕ್ಕೆ ನಾಳೆ ರೆಡಿ ಇದ್ದೀನಿ ನಂದಿ ದೇವಸ್ಥಾನದಲ್ಲಿ. ಅವರು ಕೋವಿಡ್ ಟೈಮಲ್ಲಿ ಒಂದು ರೂಪಾಯಿ ಮುಟ್ಟಿಲ್ಲ, ಹಗರಣ ನಡೆದಿಲ್ಲ ಅಂತ ನಾಳೆ ಅವ್ರು ಪ್ರಮಾಣ ಮಾಡಕ್ಕೆ ರೆಡಿ ಇದ್ದಾರ, ಅವ್ರು ಬಂದು ಪ್ರಮಾಣ ಮಾಡಲಿ, ಅವ್ರ ಬಗ್ಗೆ ನಾನು ಮಾತಾಡೋದು ನಿಲ್ಲಿಸ್ಬಿಡ್ತೀನಿ. ನೀವು ಪ್ರಾಮಾಣಿಕರಾದ್ರೆ ಬನ್ನಿ ಈಗ. ಅಂಡ್ ನನ್ನ ಮಾಧ್ಯಮ ಸ್ನೇಹಿತರಿಗೂ ಹೇಳ್ತೀನಿ, ಐ ಆಮ್ ರೆಡಿ ಟು ಡಿಕ್ಲೇರ್ ಮೈ ಅಸೆಟ್ಸ್ ಇನ್ ಫ್ರಂಟ್ ಆಫ್ ಮೀಡಿಯಾ. ವೆಲ್ ಸುಧಾಕರ್ ಹ್ಯಾವ್ ಎ ಗಟ್ಸ್ ಟು ಡಿಕ್ಲೇರ್ ಇಸ್ ಅಸೆಟ್ಸ್. ಸೋರ್ಸ್ ಹೇಳಬೇಕು. ಈಗ ಕೇಳಿ ನೀವು ಪ್ರಶ್ನೆ, ಬೈದು ಬಿಡ್ತಾರೆ, ಅಯೋಗ್ಯ ಅಂತಾರೆ. ಅವ್ರು ಹೇಳ್ತಾರೆ ನಾನು ಅಯೋಗ್ಯರ ಬಗ್ಗೆ ಮಾತಾಡಲ್ಲ ಅಂತ. ಸುಧಾಕರ್, ನಾನು ಅಯೋಗ್ಯರ ಬಗ್ಗೆ ಮಾತಾಡ್ತೀನಿ, ನೀವು ಮಾತಾಡಲ್ವೇನ? ನಮ್ಗೆ ಅಯೋಗ್ಯರ ಬಗ್ಗೆ ಮಾತಾಡೋ ಅಭ್ಯಾಸ. ಮತ್ತೆ ವಿಚಾರಕ್ಕೆ ಬಂದಾಗ, ಸುಧಾಕರ್ ಅವರು ಆಲ್ರೆಡಿ ಲೈವ್ ಸ್ಟ್ರೀಮಲ್ಲಿ ಇರ್ತಾರೆ, ಯಾರು ನೋಡಿದ್ರು ಅವ್ರು ನೋಡ್ತಾ ಇರ್ತಾರೆ. ಯಾವುದೋ ಒಂದು ಗ್ರೂಪಲ್ಲಿ ಅವ್ರು ನೋಡ್ತಾ ಇರ್ತಾರೆ, ನನಗೆ ಗೊತ್ತು. ಅಖಾಡಕ್ಕೆ ಬಂದಿದ್ದಕ್ಕೆ ಥ್ಯಾಂಕ್ಸ್ ಸರ್. ಬಟ್ ಅವರೇ ಹೇಳ್ಕೊಂಡಿದ್ದಾರೆ, ಜ್ಯೋತಿಷ್ಯರು ಹೇಳಿದಾರೆ ಅಂತ ಇನ್ನೂ 3 ಸಲ ಸೋಲ್ಬೇಕಂತೆ ಅವರು, ಇವಾಗ ಒಂದ್ಸಲ, ನನ್ನ ಮೇಲೆ ಇನ್ನೆರಡು ಸಲ ಸರ್. ಅಷ್ಟೇನಾ? ಅಂದರೆ ಅವ್ರ ಜಾತಕದಲ್ಲೇ ಆಗಿದೆ. ನಮ್ಮೂರಲ್ಲಿ ಮಾತಾಡ್ತಾರಪ್ಪ, ಇದು ನನ್ನ ಮತ್ತೆ ಎಲ್ಲ ಬೈಬೇಡಿ. ಈಗ ಯೂಟ್ಯೂಬಲ್ಲಿ ನಾಕೊಂಡು ಹೊಡಿತಾರೆ. ಅವ್ನು ಬಾಯಿಗೆ ಬಂದಾಗ ಅಬ್ಬಬ್ಬಬ್ಬ ಅಬ್ಬಬ್ಬ. ನನ್ನ ಸ್ನೇಹಿತರು ಕೇಳಿದ್ರು, ಏ ಪ್ರದೀಪ, ಹಂಗೆಲ್ಲ ಕೆಟ್ಟದಾಗ ಟ್ರಾಲ್ ಮಾಡ್ತಾರೆ, ಕೆಟ್ಟದಾಗ ಬೈತಾರೆ, ನಿನಗೇನು ಅನ್ಸಲ್ವ? ನೋಡಪ್ಪ, ರಾಜಕೀಯಕ್ಕೆ ಬಂದ ಮೇಲೆ ಪರ್ಸ್ನಲ್ ಟಾರ್ಗೆಟ್ಸ್ ಇರುತ್ತೆ, ಅಟ್ಯಾಕ್ಸ್ ಇರುತ್ತೆ, ಎಫ್ಐಆರ್ಸ್ ಇರುತ್ತೆ, ಕುತಂತ್ರ ಇರುತ್ತೆ, ಕಾಲು ಇಳಿತಾರೆ, ಬೆನ್ನು ಚೂರಿ ಆಗ್ತಾರೆ, ಇದೆಲ್ಲ ಗೊತ್ತಿದ್ದೇ ರಾಜಕೀಯಕ್ಕೆ ಬಂದಿದ್ದು.